ಇನ್ನು ಪರಿಹಾರ ಸಿಗದಿದ್ದಕ್ಕೆ ಸಮರ್ಥನೆಗೆ ನಿಂತಿದ್ದಾರೆ ವಿಜಯಪುರ ಸಂಸದ ಜಿಗಜಿಣಗಿ. ಬಿಹಾರ ಉತ್ತರ ಪ್ರದೇಶಕ್ಕೆ ಸ್ಪಂದಿಸಿದ್ದನ್ನ ನಮಗೆ ಅಂತ ತಿಳಿದುಕೊಳ್ಬೇಕು ಅಂತಿದ್ದಾರೆ ಸಂಸದ ರಮೇಶ್ ಜಿಗಜಿಣಗಿ. ಬಿಹಾರ ಯುಪಿ ಜನರು ಊಟ ಮಾಡಿದ್ರೆ ನಾವು ಮಾಡದಂತೆ ಆಗುತ್ತಾ? ನಾವು ಸಂಸದರು ಭಿಕಾರಿಗಳಲ್ಲ, ಎಂಪಿಗಳು ಅಂದ್ರೆ ಕುಕ್ಕಟೆ ಬಿದ್ದಿಲ್ಲ, ಓಟ್ ಹಾಕದವರು ಹಾಕದೇ ಇದ್ದವು, ಇಬ್ರು ಬೈದ್ರೆ ಹೇಗೆ? ನಾವು ನಿಮ್ಮಂತೆ ಮನುಷ್ಯರೇ ಇದ್ದೀವಿ ಅಂತಿದ್ದಾರೆ ಸಂಸದ ರಮೇಶ್ ಜಿಗಜಿಣಗಿ. ನೆರೆ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸದರಿಗೆ ಕ್ಲಾಸ್ ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಈ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನಾವು ಸಂಸದರು ಭಿಕಾರಿಗಳಲ್ಲ, ಎಂಪಿಗಳು ಅಂತಂದ್ರೆ ಕುಕ್ಕಟೆ ಬಿದ್ದಿಲ್ಲ, ನಾವು ನಿಮ್ಮಂತೆ ಮನುಷ್ಯರು ಇದ್ದೀವಿ, ಊಟ ಹಾಕಿದವರು ಹಾಕದೇ ಇದ್ದವರು, ಇಬ್ರು ಬೈದ್ರು ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಸಂಸದ ರಮೇಶ್ ಜಿಗಜಿಣಗಿ. ಅಲ್ಲ ರೀ, ಬಂದು ಹೋಗ್ಯಾರಲ್ಲ ಇಲ್ಲಿನೂ ವಿಮಾನ ಇವರು ಅಮಿತ್ ಶಾ ಅವ್ರು ಬಂದಾರ, ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಬಂದು ಹೋಗ್ಯಾರ, ಮತ್ತು ವಿಮಾನ ಅವು ವೀಕ್ಷಣೆ ಮಾಡಿ ಹೋಗ್ಯಾರಲ್ಲ, ಮತ್ತೆ ಹಂಗೆ ರೀ ಅವರೇ ಬರಬೇಕು ಅಂತ ಏನಿಲ್ಲ. ಒಂದು ವಿಚಾರ, ರಾಜ್ಯದಲ್ಲಿ BJP ಸರ್ಕಾರ, ಕೇಂದ್ರದಲ್ಲಿ BJP ಸರ್ಕಾರ, ಒಂದು ಮತ್ತೊಂದು ಕಡೆಗೆ ಪ್ರವಾಹ ಉಂಟಾದಾಗ ಇಮಿಡಿಯೇಟ್ ಆಗಿ ಪ್ರಧಾನಿ ಅವರು ಸ್ಪಂದಿಸ್ತಾರೆ, ಟ್ವಿಟರ್ಗೆ ಒಂದು ಮೆಸೇಜ್ ಏನು ಹಾಕ್ತಾರೆ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ತಾರೆ. ಕರ್ನಾಟಕಕ್ಕೆ ಯಾಕಿಲ್ಲ ಸರ್ ಈವರೆಗೂ ಒಂದು ಶಬ್ದನೂ ಕೂಡ ಅವ್ರು ಬರೆದಿಲ್ಲ? ಯಾಕೆ ಅದೇನಪ್ಪ, ನನಗೇನು ಗೊತ್ತಿಲ್ಲ, ಅದನ್ನು ನನಗೇನು ಗೊತ್ತಿಲ್ಲ. ಆದರೆ ಏನು ಅವ್ರಿಗೆ ಹಾಕ್ಯಾರ ಇವ್ರು ಬಿಟ್ಟಾರ, ಈಗ ಬಿಹಾರ UPನಾಗ ಹಾಕಿದ್ರೆ ಅದು ನಮಗೆ ಹಾಕ್ಯಾರ ನಾವು ತಿಳ್ಕೊಬೇಕಷ್ಟೇ, ಮತ್ತು ಅಷ್ಟು ನಾವು ತಿಳ್ಕೊಳ್ಳೋದೇ ಇದ್ದರೆ ಹಂಗೆ.